ಬಿಜೆಪಿಯ ಗೆಲುವಿನ ಸೀಕ್ರೆಟ್ ಏನು? ಬಿಜೆಪಿ ಒಂದು ಚುನಾವಣೆಯ ಗೆದ್ದ ಕೂಡಲೇ ಸಂಭ್ರಮಕ್ಕೆ ಹೊರಡೋದಿಲ್ಲ, ಮತ್ತೊಂದು ಚುನಾವಣೆಗೆ ತಯಾರಿ ಶುರು ಮಾಡಿಕೊಳ್ಳುತ್ತೆ. ಈ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ JDS ಜೊತೆ ಕೈ ಜೋಡಿಸಿ HD ಕುಮಾರಸ್ವಾಮಿ ಅವ್ರಿಗೆ ಕೊಡ್ತಾ ಇರುವಂಥ ಪ್ರಾಮುಖ್ಯತೆಯನ್ನು ನೋಡಿದರೆ ಅದು ಬಿಜೆಪಿಯ ಮುಂದಿನ ಚುನಾವಣೆಗೆ ತಯಾರಿ ಅಂತ ಇಲ್ಲಿನ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗಬೇಕು. ಬಿಜೆಪಿ ಒಂದು ಚುನಾವಣೆ ಗೆದ್ದ ಕೂಡಲೇ ಆ ರಾಜ್ಯದಲ್ಲಿ ಮುಂದಿನ ಚುನಾವಣೆ ಯಾವಾಗಿದೆ ಅದನ್ನು ಗೆಲ್ಲೋದಕ್ಕೆ ತಯಾರಿ ಮಾಡ್ಕೋತಾ ಇರುತ್ತೆ. ಮುಂದಿನ BBMP ZPTP ಚುನಾವಣೆ ಗೆಲ್ಲೋದಕ್ಕೆ ತಯಾರಿನ ಮಾಡ್ಕೋತಾ ಇದೆ. ಆದರೆ ಕಾಂಗ್ರೆಸ್ ಹಾಗಲ್ಲ, ಯಾಕಂದರೆ ಒಂದು ಚುನಾವಣೆ ಗೆದ್ದ ಕೂಡಲೇ ಅಧಿಕಾರ ಆ ಇದರಲ್ಲಿ ಮೈಮರೆತು ಮುಂದಿನ ಚುನಾವಣೆಯಲ್ಲಿ ಸೋಲು ಅನುಭವಿಸುತ್ತೆ. ಈ BJPಯ ಚುನಾವಣಾ ಗೆಲುವಿನ ಸೀಕ್ರೆಟ್ ಏನು? ಕರ್ನಾಟಕದಲ್ಲಿ HD ಕುಮಾರಸ್ವಾಮಿಗೆ ಸಿಗ್ತಾ ಇರುವಂಥ ಪ್ರಾಮುಖ್ಯತೆಯ ಹಿಂದಿರುವಂತಹ ಸೀಕ್ರೆಟ್ ಏನು ಅನ್ನೋದನ್ನು ನೋಡೋಣ ಬನ್ನಿ. BJP ನಿರಂತರವಾಗಿ ಗೆಲುವು ಕಾಣ್ತಾ ಹೋಗ್ತಾ ಇರೋದ್ರ ಹಿಂದೆ ಅವರ ಚುನಾವಣಾ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿಗೆ ಮಹತ್ವವನ್ನು ಕೊಡಲಾಯಿತು. ಕೇಂದ್ರದಲ್ಲಿ BJPಯ ನಾಯಕರ ಪ್ರಮಾಣ ವಚನದ ನಂತರ ಯಾವುದಾದ್ರೂ ಒಂದು ಮೈತ್ರಿ ಪಕ್ಷಕ್ಕೆ BJP ಅವಕಾಶ ಕೊಟ್ಟಿದ್ರೆ, ಅಂದರೆ ಮೋದಿ ಸರ್ಕಾರದಲ್ಲಿ ಪ್ರಮಾಣ ವಚನಕ್ಕೆ, ಅದು HD ಕುಮಾರಸ್ವಾಮಿಗೆ. ಮನೋಹರ್ ಲಾಲ್ ಖಟ್ಟರ್ ಅವ್ರ ನಂತರ ಪ್ರಮಾಣ ವಚನ ಸ್ವೀಕರಿಸಿದ್ದು HD ಕುಮಾರಸ್ವಾಮಿ, ಅಂದರೆ BJPಯ ಸಚಿವರ ನಂತರ ಫಸ್ಟ್. ಅದು TDPಗೂ ಕೊಡಲಿಲ್ಲ, JDUಗೂ ಕೊಡಲಿಲ್ಲ, ಅಥವಾ ಚಿರಾಗ್ ಪಾಸ್ವಾನ್ ಅವ್ರ ಪಕ್ಷಕ್ಕೂ LJPಗೂ ಕೊಡಲಿಲ್ಲ. ಇವರು ಕೊಟ್ಟಿದ್ದು ಎರಡು ಸಂಸದರನ್ನು ತಂದುಕೊಟ್ಟಂಥ HD ಕುಮಾರಸ್ವಾಮಿ ಅವ್ರಿಗೆ. ಕೇವಲ ಎರಡು ಸಂಸದರು, 12 ಸಂಸದರು, 16 ಸಂಸದರನ್ನು ಕೊಟ್ಟಂಥ TDPಗೂ ಕೊಡಲಿಲ್ಲ, JDUಗೂ ಕೊಡಲಿಲ್ಲ. ಕಾರಣ ಏನು ಅಂದರೆ, HD ಕುಮಾರಸ್ವಾಮಿ ಯಾಕಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು BJP ಕೇವಲ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಂದರೆ ಅದು ಕರ್ನಾಟಕದಲ್ಲಿ. ಹಾಗಾಗಿ ಅಧಿಕಾರದಲ್ಲಿ ಇದ್ದಿದ್ದು, ಅಧಿಕಾರ ಹಿಡಿದಿದ್ದು ಅಂದರೆ ಅದು ಕರ್ನಾಟಕದಲ್ಲಿ. ಅದನ್ನು ಉಳಿಸ್ಕೋಬೇಕು ಅಂದರೆ, ಮತ್ತೆ ಗಳಿಸ್ಕೋಬೇಕು ಅಂತ ಹೇಳಿದರೆ HD ಕುಮಾರಸ್ವಾಮಿ ಅವರ ಅವಶ್ಯಕತೆ ತುಂಬ ಇದೆ. ಇಲ್ಲಿ BJP ಪ್ಲ್ಯಾನ್ ಮಾಡಿರೋದು ಉತ್ತರಕ್ಕೆ ಯಡಿಯೂರಪ್ಪ, ದಕ್ಷಿಣಕ್ಕೆ HD ಕುಮಾರಸ್ವಾಮಿ. ತಮ್ಮ ಪಕ್ಷದವರು ಅಲ್ಲದಿದ್ದರೂ ಕೂಡ, ಬೇರೆ JDS ಪಕ್ಷ ಆದರೂ ಕೂಡ, ಆ ಪಕ್ಷ ಬಹುತೇಕ BJPಯ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾದ ಅನಿವಾರ್ಯತೆಯಲ್ಲಿದೆ. ಜೊತೆಗೆ JDSಗೂ ಕೂಡ ಬೇರೆ ಗತಿ ಇಲ್ಲ, ಅವ್ರಿಗೂ ಕೂಡ ದೊಡ್ಡ ಶಕ್ತಿ ಎಲ್ಲೂ ಇಲ್ಲ, ಅವರು ಕೂಡ ಒಂದು ಹೊಂದಾಣಿಕೆ ಬೇಕಾಗಿದೆ. BJPಗೂ ಕೂಡ ಅನಿವಾರ್ಯತೆ ಇದೆ JDSನ ಮೈತ್ರಿ, ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ JDS ಅಷ್ಟು ಸ್ಟ್ರಾಂಗ್ ಆಗಿದೆ. ದೇವೇಗೌಡರು, ಗೌಡರ ಶಕ್ತಿ ಇಲ್ಲಿ BJP ತನ್ನತ್ತ ಸೆಳ್ಕೊಳ್ಳೋದಕ್ಕೆ ಇಲ್ಲಿ ಅಂತ ಪ್ರಭಾವಿ ನಾಯಕ ಇನ್ನೂ ರೆಡಿಯಾಗಿಲ್ಲ. JDSನ ಒಕ್ಕಲಿಗ ಕೋಟೆ ಇದೆಯಲ್ಲ, ಅದನ್ನೇ ಇನ್ನೂ ನೆಚ್ಚಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ಉತ್ತರದಲ್ಲಿ BJPಯ ಪ್ರಾಬಲ್ಯ ಹೇಗೂ ಇದೆ, ಅಲ್ಲಿ ಲಿಂಗಾಯತ ಪ್ರಾಬಲ್ಯ, ದಕ್ಷಿಣದಲ್ಲಿ ಒಕ್ಕಲಿಗ ಪ್ರಾಬಲ್ಯ, ಈ ಎರಡೂ ಕಮ್ಯುನಿಟಿಗಳನ್ನು ಗೆದ್ದುಕೊಂಡಿದ್ದೇ ಆದರೆ ಕರ್ನಾಟಕವನ್ನು ಗೆಲ್ಲೋದು ನೀರು ಕುಡಿದಷ್ಟೇ ಸುಲಭ. ಈಗಾಗಲೇ ಉತ್ತರ ಅಂತ ಬಂದರೆ ಲಿಂಗಾಯತರಿಗೆ ಯಡಿಯೂರಪ್ಪ ಅವರೊಂಥರ ಅನಭಿಷಿಕ್ತ ದೊರೆ ಥರ, ಲಿಂಗಾಯತ ಸಮುದಾಯಕ್ಕೆ ಅವರೊಂಥರ ನಾಯಕ ಇದ್ದಂಗೆ, ಅಂದರೆ ಅನಭಿಷಿಕ್ತ ದೊರೆ ಇದ್ದಂಗೆ. ಹಾಗಾಗಿ ಯಡಿಯೂರಪ್ಪನವರನ್ನು ನೆಚ್ಚಿಕೊಂಡೇನೆ ಹಲವು ಜಿಲ್ಲೆಗಳಲ್ಲಿ BJPಗೆ ಕಂಪ್ಲೀಟಾಗಿ ಜನ ಮತ ಹಾಕ್ತಾರೆ. ಬೀದರು, ಕಲಬುರಗಿ, ವಿಜಾಪುರ, ಬಾಗಲಕೋಟೆ, ಈ ಭಾಗದಲ್ಲಿ ಯಡಿಯೂರಪ್ಪನವರಿಗೆ ಬಹಳಷ್ಟು ದೊಡ್ಡ ಶಕ್ತಿ ಇದೆ. ಹಾಗೆಯೇ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿರೋದು ಕೂಡ ಮತ್ತೊಮ್ಮೆ ಆ ಉತ್ತರ ಕರ್ನಾಟಕ ಭಾಗವನ್ನು BJP ತನ್ನ ಭದ್ರಕೋಟೆ ಮಾಡ್ಕೊಳ್ಳೋದಿಕ್ಕೇನೆ. ಈ ಮೂಲಕ ಉತ್ತರವನ್ನು ಗೆದ್ದುಕೊಂಡ್ರೆ, ದಕ್ಷಿಣ ಅಂತ ಬಂದರೆ ಇಲ್ಲಿ ಒಕ್ಕಲಿಗ ಪ್ರಾಬಲ್ಯ. ಇನ್ನು ಒಕ್ಕಲಿಗ ಪ್ರಾಬಲ್ಯ ಅಂತ ಬಂದರೆ ದೇವೇಗೌಡರು ಇದ್ದಾರೆ, ದೇವೇಗೌಡರ ಜೊತೆ HD ಕುಮಾರಸ್ವಾಮಿ ಇದ್ದಾರೆ, ಅವರ ಜೊತೆಗೆ BJP ನಾಯಕರು ಕೈ ಜೋಡಿಸಿದ್ದೆ. ಆದರೆ ರಿಸಲ್ಟ್ ಕಣ್ಮುಂದೇ ಇದೆ. ಈ ಬಾರಿಯ ವಿಧಾನಸಭೆಯಲ್ಲೂ ಬೆಂಗಳೂರು ಹೆಚ್ಚು ಗೆದ್ದುಕೊಳ್ತು. ಆದರೆ ಬೆಂಗಳೂರಿನ ಹೊರತುಪಡಿಸಿದರೆ ಕಾಂಗ್ರೆಸ್ ಪ್ರಾಬಲ್ಯ ಜಾಸ್ತಿ ಇತ್ತು. ಆದರೆ ಅದನ್ನು ಲೋಕಸಭಾ ಚುನಾವಣೆಯಲ್ಲಿ ಮಟ್ಟ ಹಾಕಿ BJP ಬೆಂಗಳೂರು ಸೆಂಟ್ರಲ್ಲು, ಬೆಂಗಳೂರು ನಾರ್ತು, ಸೌತು, ಬೆಂಗಳೂರು ಗ್ರಾಮಾಂತರ ಎಲ್ಲವನ್ನ ಗೆದ್ದುಕೊಂಡು, ಮೈಸೂರು ಗೆದ್ದುಕೊಂಡು, ಮಂಡ್ಯ ಗೆದ್ದುಕೊಂಡು, ಹಾಸನ ಒಂದು ಅದು ಆ ಒಂದು ಎಡವಟ್ಟಿಂದ, ಪ್ರಜ್ವಲ್ ರೇವಣ್ಣ ಮಾಡಿದ ಎಡವಟ್ಟಿಂದ ಕಳ್ಕೊಂಡ್ರು. ಈ ಎಲ್ಲ ಭಾಗನ ಗೆದ್ದುಕೋಬೇಕು ಅಂತ ಹೇಳಿದರೆ HD ಕುಮಾರಸ್ವಾಮಿ JDSನ ಸಾಥ್ ಇರಬೇಕು. ಹಾರ್ಡ್ಕೋರ್ JDS ವೋಟ್ಗಳು ಇಲ್ಲಿವೆ, ಅವು BJPಗೆ ಸಾಥ್ ಕೊಟ್ಟಿದ್ದೆ ಆದರೆ BJPಯ ಗೆಲುವು ಸುಲಭ, ಅದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ. ಇನ್ನು ನಾನು ಹೇಳಿದೆ BJP ಮುಂದಿನ ಚುನಾವಣೆಗೆ ತಯಾರಿ ಮಾಡ್ತಾ ಇರುತ್ತೆ ಅಂತ. ಇದು ಮುಂದಿನ BBMP ಚುನಾವಣೆ ಇದೆ, ಅದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವೇಳೆಗೆ ಬರುತ್ತೆ. ZPTP ಚುನಾವಣೆಗಳಿದೆ, ಇಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ BJP JDS
ಮತಗಳು ಕನ್ಸಾಲಿಡೇಟ್ ಆಗಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಬಾರಿ ಬಿಜೆಪಿ ತೀವ್ರ ಏನು ಕಾಂಗ್ರೆಸ್ನ ತೀವ್ರ ಪೈಪೋಟಿ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಇಲ್ಲಿ ಹೆಚ್ಚು ಕ್ಷೇತ್ರಗಳನ್ನು 19 ಗೆದ್ದುಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಬಿಜೆಪಿಗೆ JDS ಜೊತೆಗೂಡಿದ್ರಿಂದ, ಶಕ್ತಿ ಸೇರ್ಕೊಂಡಿದ್ರಿಂದ. ಹಾಗಾಗಿ ಉತ್ತರವನ್ನು ಯಡಿಯೂರಪ್ಪನವ್ರ ಕೈ ಕೊಟ್ಟು ಅದನ್ನು ಗೆದ್ದುಕೊಳ್ಳೋಣ, ದಕ್ಷಿಣ HD ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕೊಟ್ಟು ಒಕ್ಕಲಿಗ ಸಮುದಾಯವನ್ನು BJP ಕಡೆಗೆ ಸೆಳ್ಕೊಂಡು ಗೆದ್ದುಕೊಂಡ್ಬಿಡೋಣ ಅನ್ನೋದು BJPಯ ಪ್ಲ್ಯಾನ್. ಬರುವ ಬೆಂಗಳೂರು BBMP ಚುನಾವಣೆಯಲ್ಲಿ ಕೂಡ ಬಹಳ ದೊಡ್ಡ ಪ್ರಾಬಲ್ಯ ಇರುವಂಥದ್ದು ಒಕ್ಕಲಿಗರದ್ದು. ಹಾಗಾಗಿ ಇಲ್ಲಿ ಗೆದ್ಕೋಬೇಕು ಅಂತ ಹೇಳಿದರೆ ಇಲ್ಲಿ ಕೂಡ ಕುಮಾರಸ್ವಾಮಿಯವರ ಅಗತ್ಯ ಇದೆ. ಬಹಳ ಪ್ರಮುಖವಾಗಿ JDS ಇಲ್ಲಿ ಬೆಂಗಳೂರಲ್ಲಿ ಕೂಡ ಸ್ಟ್ರಾಂಗ್ ಹೋಲ್ಡ್ ಇದೆ JDSಗೆ. ಕಾಂಗ್ರೆಸ್ BJP ಅಷ್ಟು ಅಲ್ದಿದ್ರು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ JDS ಮತಗಳು ಬೆಂಗಳೂರಿನಲ್ಲಿದ್ದಾವೆ. ಹಾಗಾಗಿ ಅದು HD ಕುಮಾರಸ್ವಾಮಿ ಜೊತೆಗಿದ್ದರೆ ಮಾತ್ರ. ಆ ಕಾರಣಕ್ಕೇ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಈ ಖಾತೆಯನ್ನು ಕೊಟ್ಟರು, ಹಾಗೆ ಪ್ರಮಾಣ ವಚನದಲ್ಲಿ ಬಹಳ ಮಹತ್ವವನ್ನು ಕೊಟ್ಟರು HD ಕುಮಾರಸ್ವಾಮಿಯವರಿಗೆ. ಇಲ್ಲಿ ಬಹಳ ದೊಡ್ಡ ಖಾತೆಗಳನ್ನು ಕೊಡುವ ಜೊತೆಗೆ ಬರುವ ದಿನಗಳಲ್ಲಿ ಕೂಡ JDSಗೆ ಬಹಳಷ್ಟು ಶಕ್ತಿಯನ್ನು ತುಂಬುವಂಥ JDS ಪಕ್ಷಕ್ಕೆ, ಅಂದರೆ JDSನ ಮೈತ್ರಿಯ ಜೊತೆಗೇ BJP ತಾನು ನಿಂತ್ಕೊಂಡು JDSಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ರಾಜ್ಯದಲ್ಲಿ BJP JDS ಕಾಂಬಿನೇಷನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವಂಥ ಕೆಲಸವನ್ನು ಸ್ವತಃ BJPಯವರೇ ಮಾಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ತಾ ಇರೋದನ್ನು ಹೇಗಾದರೂ ಮಾಡಿ ತಡಿಬೇಕಾಗಿದೆ BJPಗೆ. ಇಲ್ಲ ಅಂತ ಹೇಳಿದರೆ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಸ್ಟ್ರಾಂಗ್ ಇದ್ದರೆ, ಸ್ಟ್ರಾಂಗ್ ಮತ್ತಷ್ಟು ಆಗ್ತಾ ಹೋದರೆ ಸಿದ್ದರಾಮಯ್ಯನವರು ಕೂಡ ಮೈಸೂರು ಭಾಗದವರು, ಈ ಭಾಗನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಉತ್ತರ ಕರ್ನಾಟಕವನ್ನು ಲಿಂಗಾಯತ ಸಮುದಾಯವನ್ನು ಹೋಲಿಸಿಕೊಂಡ್ರೆ ಖಂಡಿತ ಮತ್ತೆ BJP ಆರಾಮಾಗಿ ಗೆದ್ಕೊಂಡ್ಬಿಡುತ್ತೆ. ಈಗ ಕೂಡ BJP ಕೈಯೆಲ್ಲ ಇದೆ. ಹಾಗೆ ನೋಡಿದರೆ ಕೆಲವೊಂದು ಕುಟುಂಬಗಳ ಗೆಲುವು ಬಿಟ್ಟರೆ ಜಾರಕಿಹೊಳಿ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ, ಶ್ಯಾಮನೂರು ಶಿವಶಂಕರಪ್ಪ ಕುಟುಂಬ, ಈ ಥರ ಚಿಮ್ಮನಕಟ್ಟಿ, ಹೀಗೆ ಒಂದಷ್ಟು ಕುಟುಂಬಗಳು ಗೆಲ್ತಾ ಇದೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ಕುಟುಂಬ ನೋಡಿ ಜಾತಿ ನೋಡಿ ಓಟ್ ಕೊಡುವಂಥದ್ದು ಬಹಳ ಕಡಿಮೆ ಆಗುತ್ತೆ. ಆದರೆ ಆ ಸಮುದಾಯದ ನಾಯಕತ್ವ ವಹಿಸ್ತಾರಲ್ಲ ಅವ್ರಿಗೊಂದು ಶಕ್ತಿ ಅಂತೂ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಓಟುಗಳನ್ನು ಸೆಳ್ಕೊಂಡಿದ್ದೆ ಆದರೆ ಕರ್ನಾಟಕವನ್ನು ಕಬ್ಜಾ ಮಾಡ್ಕೋಬೋದು. BJP ಈ ಸ್ಟ್ರಾಟಜಿಯಲ್ಲಿ HD ಕುಮಾರಸ್ವಾಮಿಯವ್ರಿಗೆ ಬಹಳ ಮಹತ್ವ ಕೊಡ್ತಾ ಇದೆ. ಇನ್ನೇನು JDS BJPಯಲ್ಲಿ ವಿಲೀನ ಆಗೇ ಬಿಡುತ್ತೆ, JDS ಪಕ್ಷನೇ ಉಳಿಯೋದಿಲ್ಲ ಅಂತ ಇರುವಾಗ HD ಕುಮಾರಸ್ವಾಮಿ ಕೂಡ JDSನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕಿರುವಂಥ ಖಾತೆಯಿಂದಾಗಿ ಅನುದಾನವನ್ನು ತರೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕೆಲಸಗಳನ್ನು ಹೆಚ್ಚು ಮಾಡ್ತಾ, ಇಲ್ಲಿಗೆ ಹೆಚ್ಚಿನ ಯೋಜನೆಗಳನ್ನು ಅನುದಾನಗಳನ್ನು ತರ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷದ ಬಲವನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಅವರು ಕೂಡ ಮಾಡ್ತಾರೆ. ಆ ಮುಖಾಂತರ ಮುಂದಿನ ಮೈತ್ರಿ ಯುದ್ಧಗಳಲ್ಲಿ ಕಾಂಗ್ರೆಸ್ ಜೊತೆ, ಕಾಂಗ್ರೆಸ್ ಎದುರು BJP JDS ನಿಂತಿದ್ದೆ ಆದರೆ ಕಾಂಗ್ರೆಸ್ಸನ್ನು ಸುಲಭವಾಗಿ ಸೋಲಿಸ್ಬೋದು ಅನ್ನೋ BJPಯ ಲೆಕ್ಕಾಚಾರ. ಉತ್ತರಕ್ಕೆ ಯಡಿಯೂರಪ್ಪ, ದಕ್ಷಿಣಕ್ಕೆ ಕುಮಾರಸ್ವಾಮಿ. ಇದು ಮುಂದಿನ 5 ವರ್ಷಗಳಲ್ಲಿ ಕೂಡ ಇದೇ ಒಂದು ಚಿತ್ರಣ ಕಾಣಿಸುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.